ವಯಸ್ಸಿನಲ್ಲಿ ರಾಜಕೀಯಕ್ಕೆ ಕಾಲಿಟ್ಟು? ನನ್ನ 24ನೇ ವಯಸ್ಸಿನಲ್ಲಿ ಎಲ್ ಎಲ್ ಬಿ ಮುಗಿದಾದ ಮೇಲೆ ನಾನು ರಾಜಕೀಯಕ್ಕೆ ಬಂದೆ. ರ್ಯಾಂಕ್ನಲ್ಲೇ ನಾನು ಬಂದಿದ್ದೇನೆ ಹೊರತಾಗಿ ಆರ್ಡಿನರಿ ಸ್ಟೂಡೆಂಟೇನೂ ಆಗಿರಲಿಲ್ಲ. 1972ರಲ್ಲೇ ಪ್ರಥಮ ಬಾರಿಗೆ ನಾನು ಶಾಸಕನಾಗಿ ಆಯ್ಕೆ ಆದೆ. ಅವತ್ತು ನನ್ನ ವಯಸ್ಸು ಕೇವಲ 26 ವರ್ಷ. ರಾಜಕೀಯದಲ್ಲಿ ಮುಖ್ಯಮಂತ್ರಿ ಆಗೋದೊಂದು ಬಿಟ್ಟರೆ ಬಹುತೇಕ ಎಲ್ಲದನ್ನೂ ನಾನಾಗಿದ್ದೀನಿ. ಯೋಗ ಬಂದಿತ್ತು ಅಂದ್ರೆ ಅದನ್ನ ಸಂಪೂರ್ಣವಾಗಿ ಆ ಸ್ಥಾನಕ್ಕೆ ನಿಭಾಯಿಸ್ತಿದ್ರಿ? ಖಂಡಿತ ಖಂಡಿತ. ನನಗೆ ಅವಕಾಶ ಬಂದ ನಾನು ಮುಖ್ಯಮಂತ್ರಿ ಆಗಿದ್ರೆ ಖಂಡಿತ ಎಲ್ಲರಿಗಿಂತ ಬೆಟರ್ ಆಗಿ ನಾನು ಅಡ್ಮಿನಿಸ್ಟ್ರೇಷನ್ ಮಾಡ್ತಿದ್ದೆ. ಅಷ್ಟು ಆತ್ಮವಿಶ್ವಾಸ ನನಗಿದೆ. ನಮಗೆ ಕಾಂಗ್ರೆಸ್ ಪಕ್ಷ ನಮ್ಮ ಸಾಹೇಬರಿಗೆ ಅನ್ಯಾಯ ಮಾಡ್ತು. ಕಾಂಗ್ರೆಸ್ ಪಕ್ಷ ನನಗೆ ಅನ್ಯಾಯ ಮಾಡಿದ್ರು, ನಾನು ಪಕ್ಷಕ್ಕೆ ಅನ್ಯಾಯ ಮಾಡಲ್ಲ. ತಂದೆಗಿಂತ ತಾಯಿನೇ ಕೆಲವೊಂದು ಮಾರ್ಗದರ್ಶಕರು ಸಾಹೇಬರಿಗೆ. ಹೌದು. ಇನ್ನೂ ಏನಾರು ನಾನು ಸಾಧನೆ ಮಾಡೋದಿದೆ ಅನಿಸ್ತಾ ಇದೆ ನಾನು ರಾಜಕೀಯದಲ್ಲಿ? ಸಾಧನೆಗೆ ಮಿತಿ ಇಲ್ಲ, ಎಷ್ಟಾದರೂ ಸಾಧನೆ ಮಾಡಬಹುದು. ನನ್ನ ರಾಜಕೀಯ ಮಾರ್ಗದರ್ಶಕರು ಅಂದರೆ ಕೆ ಎಚ್ ಪಾಟೀಲ್. ಮೋಸ ಸುಳ್ಳು ಮಾಡೋದು ಬಿ ಜೆ ಪಿ. ಇದು ಯಾವಾಗ ಬೇಗ ಕೆತ್ತು ಹೋಗ್ತೈತಿ ಅಲ್ಲಿವರೆಗೂ ಜನರಿಗೆ ನೆಮ್ಮದಿ ಸಿಗೋದಿಲ್ಲ.